바다. ಊರ್ನವರೆಲ್ಲ ಫ್ರೀಯಾಗಿ ಹೇಳ್ತಾ ಇದ್ರು, ದುಡ್ಡು ಕೊಟ್ಟರೆ ನೀವೇ ಅಲ್ವಾ, ನಿಮಗೆ ಸರಿಯಾಗಿ ಕೇಳಿಸ್ಲಿ ಅಂತ ನಾನೇ ತಿಳಿಸಿಬಿಟ್ಟೆ. ಏಯ್ ಕಿವಿ ಕಿತ್ತಾಗ್ತಾ ಇದೆ, ತಿರುಗಿಸಾ ಕಡೆ. ಆ ನಿಮ್ದೆಲ್ಲ ಕಿವಿ, ನಮ್ದೇನು ಕಬ್ಬನ ಅಲ್ಲ, ಫಂಕ್ಷನ್ ನಿಮ್ದು, ನಿಮ್ ಕೈಯಲ್ಲ ತಡ್ಕೊಳಕ್ ಆಗಲಿಲ್ಲ ಅಂದ್ಮೇಲೆ ಇನ್ನು ನನ್ನ ತಂಗಿ ಪರಿಸ್ಥಿತಿ ಏನಾಗಿರ್ಬೇಕು? ಏಯ್ ಯಾರ ನೀನು? ಈ ಬೀದಿಲಿರೋ ಒಬ್ಬ ಸಾಮಾನ್ಯ ಪ್ರಜೆ. ನನ್ನ ತಂಗಿ ಪರೀಕ್ಷೆಗೆ ಓದ್ಕೋತಾ ಇದ್ಲು, ಈ ಸೌಂಡಿಂದ ಅವಳು ತುಂಬಾ ಪ್ರಾಬ್ಲಮ್ ಆಯ್ತು. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ ಬಂದಿರೋ ಅವಳ ಅಣ್ಣ. ಹಲೋ, ಇವತ್ತು ನನ್ ಬರ್ಡೇ, ನನಗಿಷ್ಟ ಬಂದ ಹಾಗೆ ನಾನು ಸೆಲೆಬ್ರೇಟ್ ಮಾಡ್ತೀನಿ. ಅದನ್ ಕೇಳಕ್ ನೀನ್ ಯಾರೋ? ಓ, ನಿಮ್ ಹುಡ್ದಬ್ಬನ? ಏ, ವಾಲ್ಯೂಮ್ನ ಜಾಸ್ತಿ ಮಾಡಿ, ಇಡೀ ಬೆಂಗಳೂರಿಗೆ ಕೇಳ್ಬೇಕು. ಮೇಡಮ್, ನೀವು ತುಂಬಾ ತಪ್ಪು ಮಾಡ್ತಾ ಇದೀರಾ. ಏನು ತುಂಬಾ ನಕರ ಮಾಡ್ತಿದ್ಯಲ್ಲ, ಬನ್ನಿ ಸರ್, ನೀವು ಬರ್ತೀರಾ? ಮೇಡಮ್, ನನ್ ತಾಯಣ್ಣ ಹೇಳ್ತಾ ಇದೀನಿ, ನಿಮ್ ಹುಡ್ದಪ್ಪನ ಅವ್ನು ಯಾವತ್ತೂ ಮರಿಯಲ್ಲ. ಯಾಕ್ ಗೊತ್ತಾ, ನನ್ ಏಟ್ ಹಂಗಿದೆ. ನೀವು ನಿಮ್ ಬರ್ತ್ಡೇ ಮಾಡ್ಕೊಳ್ಳಿ, ಕೇಕ್ ಕಟ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಅದ್ ನನ್ ತಂಗಿನ ಡಿಸ್ಟರ್ಬ್ ಮಾಡಬಾರ್ದು, ಹಾಗೆ ಅಕ್ಕಪಕ್ಕದವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು. ಫ್ರೆಂಡ್ಸ್, ನೀವೆಲ್ಲರೂ ಎಂಜಾಯ್ ಮಾಡಿ, ಡಾನ್ಸ್ ಮಾಡಿ, ಕೇಕ್ ಕಟ್ ಮಾಡಿ, ತಿನ್ನಿ, ಹೆಂಗ್ ಬೇಕಾದ್ರೂ ಕುಣಿರಿ, ಆದ್ರೆ ಸೌಂಡ್ ಮಾತ್ರ ಬರಬಾರ್ದು. ಅರೆ, ಇನ್ನು ಇಲ್ಲ ನಿಂತಿದಿರಲ್ಲ, ಹೋಗಿ ಕೇಕ್ ಕಟ್ ಮಾಡಿ. ಓ, ನೀನ್ ಹೇಳಿದ ತಕ್ಷಣ ನಾನ್ ಕೇಕ್ ಕಟ್ ಮಾಡ್ಬೇಕಾ? ಲೇ, ಬೆಳಿಗ್ಗೆವರೆಗೂ ಕಿರ್ಚ್ಕೋತೀವಿ, ಪಟಾಕಿ ಹೊಡಿತೀವಿ, ನನ್ನ ಬರ್ಡೇ ಇಡೀ ಬೆಂಗಳೂರಿಗೆ ಗೊತ್ತಾಗೋ ಹಾಗೆ ಸೆಲೆಬ್ರೇಟ್ ಮಾಡ್ತೀನಿ. ಏನೋ ಮಾಡ್ತೀಯಾ? ಮೇಡಮ್, ನಾರ್ಮಲ್ ನಾ ಹುಡುಗಿನ ಮೇಲೆ ಕೈ ಮಾಡಲ್ಲ, ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ, ನನ್ನ ಪ್ರಿನ್ಸಿಪಲ್ಸ್ ನೇ ಬ್ರೇಕ್ ಮಾಡ್ಬೇಕು ಅಂತ ಕಾಣುತ್ತೆ. ನನಗೆ ಹೊಡಿತೀಯಾ? ನನಗೆ ಪಾನ್ ಹಾಕಿ ಅಗದೋಗ್ಯೋಕೆ 10 ನಿಮಿಷ ಬೇಕು, ಅಷ್ಟ್ರಲ್ಲಿ ನಿನ್ ಕಾರ್ಯಕ್ರಮನ ಮುಗಿಸ್ಕೋ. ಶ್ರುತಿ, ಇಂಥ ಥರ್ಡ್ ಕ್ಲಾಸ್ ಸಹವಾಸ ನಮ್ಗೆ ಯಾಕಮ್ಮ? ಬಾ, ಕೇಕ್ ಕಟ್ ಮಾಡಿ. ನೋಡಿ ಸರ್, ಈ ಲೋಫರ್ ನನ್ನ ಬರ್ಡೇಗೆ ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ಮತ್ತಿನ್ನೇನ್ ಸರ್, ಬರ್ತ್ಡೇ ಅಂತ ಸ್ಪೀಕರ್ ಹಾಕೊಂಡು ಕಿರ್ಚಾಡ್ತಾ ಇದಾರೆ. ನನ್ನ ತಂಗಿಗೆ ಬೇರೆ ಎಕ್ಸಾಮ್ ನಡೀತಾ ಇದೆ, ನನ್ನ ತಂಗಿಗೆ ತೊಂದರೆ ಆದ್ರೆ ನಾನು ಸುಮ್ಮನೆ ಇರ್ತೀನಾ? ಅರ್ಥವಾಯ್ತು ಬಿಡಪ್ಪ, ನಿನ್ ತಂಗಿ ತಂಟೆಗೆ ಬಂದ್ರೆ MLA, ಮಿನಿಸ್ಟರ್, CM, PM ಯಾರನ್ನೂ ಬಿಡಲ್ಲ, ಅಷ್ಟೇ ತಾನೇ? ಅರೆ, ವೆರಿ ಗುಡ್ ಸರ್, ಅವತ್ ಹೇಳಿದ್ದು ನೀವ್ ಇನ್ನೂ ಮರ್ತಿಲ್ವಾ? ನಿನ್ನ ಹೇಗಪ್ಪ ಮರೆಯಕ್ ಸಾಧ್ಯ? ನನ್ನ ಲೈಫಲ್ಲಿ ನೋಡಿರುವ ವಿಚಿತ್ರವಾದ ವ್ಯಕ್ತಿ ಅಂದ್ರೆ ನೀನೇ. ಅದ್ ಸರಿ ನೋಡಮ್ಮ, ಬರ್ತ್ಡೇ ಪಾರ್ಟಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೋ, ಯಾರದೇನ್ ಅಡ್ಡಿ ಇಲ್ಲ, ಆದ್ರೆ ಮೈಕ್ ಹಾಕೊಂಡು ಗಲಾಟೆ ಮಾಡಬಾರ್ದು, ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಆಗುತ್ತೆ, ಅದು ಅಲ್ಲದೆ ಪರ್ಮಿಷನ್ ಬೇರೆ ತಗೊಂಡಿಲ್ಲ. ಸರ್, ಅದಲ್ಲ ಸರ್, ಕೇಳಮ್ಮ, ಪಬ್ಲಿಕ್ಗೆ ನ್ಯೂಸೆನ್ಸ್ ಆಗುತ್ತೆ, ಜೊತೆಗೆ ಲಾ ಅಂಡ್ ಆರ್ಡರ್ ಕೂಡ ಪರ್ಮಿಟ್ ಮಾಡಲ್ಲ. ಯು ಆರ್ ಕರೆಕ್ಟ್ ಸರ್. ಸರಿ ಸರಿ, ಸುಮ್ಮನೆ ಬೆಳೆಸ್ಕೊಂಡು ಹೋಗೋದು ಬೇಡ. ನೋಡಮ್ಮ, ಟೈಮ್ ಆಯ್ತು, ಬೇಗ ಹೋಗಿ ಕೇಕ್ ಕಟ್ ಮಾಡಿ, ಒಳ್ಳೇದಾಗಲಿ. ಹೌದು ಮೇಡಮ್, ಸರ್ ಹೇಳ್ತಿರೋದು ಕರೆಕ್ಟ್, ಹೋಗಿ ಕೇಕ್ ಕಟ್ ಮಾಡಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇರಿಟೇಟ್ ಆಗಬೇಡಿ. ಸರ್ ಬರ್ರಿ ಸರ್. ಆಯ್ತು. ಪರಮೇಶ್ವರ.